समन्वय समिति कन्नडवे सत्य प्रतिष्ठान दद्य बरहद मिंचुगोंचलु यूट्यूब प्रसार माले एरडने सुत्तिन कथेगळु कथा संकलन चदुरिद चित्तारगळु कथे अनुमन हुंडी लेखकी श्रीमती नागरत्न चंद्रशेखर ध्वनि प्रस्तुति श्री हुआ श्री प्रकाश वीडियो संस्करण गुरुप्रसाद हालकुरिके श्रीमती नागरत्न चंद्रशेखर अवर कथे हनुमन हुंडी ಓದುತ್ತಿರುವವರು ಹೂವಾ ಶ್ರೀಪ್ರಕಾಶ್. ಶಂಕ್ರಿ, ಇನ್ನೂ ಯಾಕೆ ಹಂಗೆ ಕುಂತೆ? ಸ್ಕೂಲಿಗೆ ಹೋಗೋಕ್ಕೆ ಟೈಮ್ ಆಯ್ತಲ್ಲೇ. ಆ ಲಕ್ಷ್ಮೀನು ಇನ್ನೂ ಮಿಸ್ ಕಾಡ್ತಾನೆ. ಅವಳೆ ಬ್ಯಾಗ್ ಬ್ಯಾಗ್ ಗಂಜಿ ಕುಡಿದು ಹೊರಡಿ. ಇವತ್ತು ದೊಡ್ಡ ಮನೆಯಲ್ಲಿ ಅದೇನೋ ಪೂಜೆ ಅಂತೆ. ಬ್ಯಾಗ್ ಬಾ ಅಂತ 100 ಸಾರಿ ಹೇಳೋರೆ. ಅಮ್ಮನ ಅವಸರ ಮಕ್ಕಳಿಗೆ ಅರ್ಥವಾಗುತ್ತಿತ್ತು. ಆದರೆ ಶಾಲೆಗೆ ಹೋಗಲು ಶಂಕರಿಗೆ ಆಸೆ ಇದ್ದರೂ ಫೀಸು ಕಟ್ಟದೆ ಶಾಲೆಗೆ ಬರಬೇಡ ಅಂತ ಹೇಳಿದ ಎಚ್ಚರಿಕೆಯ ಮಾತನ್ನು ಅಪ್ಪ ಅಮ್ಮ ಮರೆತೇ ಬಿಡುತ್ತಾರೆ ಎಂಬ ಚಿಂತೆ. ಅಮ್ಮ, ಶಾಲೆ ಶುರುವಾಗ ಎಷ್ಟು ದಿನ ಆಯಿತು, ಇನ್ನೂ ಫೀಸ್ ತುಂಬಿದ್ರೆ ಬರಬೇಡ ಅಂತ ನನ್ನ ಗದರಿಸ್ಕೊಂಡೆ ಬಿಟ್ರಮ್ಮ, ಶಂಕರಿ ಅಳುಮೋರೆ ಮಾಡುತ್ತಲೇ ಹೇಳಿದಳು. ನನಗೂ ಗೊತ್ತೈತೆ ಕಣೆ, ನಿಮ್ಮಪ್ಪನ ತಿಂಗಳಿಂದ ಸರಿಯಾಗಿ ಕೆಲಸನೇ ಇಲ್ವಂತೆ. ದುಡ್ಡು ಹೊಂದಿಸೋದು ಶಾಣೆ ಕಷ್ಟ ಅಂತ ಪರದಾಡ್ತಾವನಲ್ಲ. ಮನೆಗೆ ಬರಲಿ ತಾಳು, ಗಟ್ಟಿಯಾಗಿ ಕೇಳೇ ಬಿಡ್ತೀನಿ. ಮಕ್ಕಳನ್ನ ಶಾಲೆ ಬಿಡಿಸಿ ಮುಸುರೆ ತಿಕ್ಕಕ್ಕೆ ನನ್ನ ಜೊತೆ ಕರ್ಕೊಂಡು ಹೋಗ್ಲಾ ಅಂತ. ಮಹಾದೇವಿಯ ಮಾತು ಮುಗಿಯುವ ಮೊದಲೇ ಹೊರಗೆ ಹೋಗಿದ್ದ ರಾಮಣ್ಣ ಮರೆತು ಹೋಗಿದ್ದ ಸಾಮಾನನ್ನು ಹುಡುಕಿ ಮನೆಗೆ ಬಂದ. ಶಂಕರಿಯ ಮುಖ ಅಪ್ಪನನ್ನು ನೋಡಿ ಮೊರದಗಲೆ ಅರಳಿದರೆ ಮಹಾದೇವಿಗೆ ಕೊಟ್ಟ ಗಂಡನಿಂದ ಸ್ವಲ್ಪನಾದರೂ ಹಣ ಸಿಗಬಹುದೆಂಬ ಆಸೆ. ಇಲ್ಲಿ ನೋಡ್ರಿ, ಆ ಟೀಚರಮ್ಮ ಫೀಸ್ ಕೊಡದೆ ಶಾಲೆಗೆ ಸೇರಿಸಲ್ಲ ಅಂತ ಹೇಳೋರಂತೆ. ಶಂಕರಿದು ಲಕ್ಷ್ಮಿದು ಸೇರಿ 5,000 ಏನಾರ ಮಾಡಿ ಹೊಂದಿಸ್ಲೇಬೇಕು. ಹೋಗದಿದ್ರೆ ಬೇಡ ಬಿಡೆ, ಓದಿ ಏನು ಬೇಕಾಗೈತೆ, ಏನಾಗ ಬೇಕಾಗೈತೆ ಅವರು? ನೀನು ಗಂಡ್ಮಗೇನಾದರೂ ಹೆತ್ತಿದ್ರೆ ಆಗ ಸ್ಕೂಲು ಓದು ಅಂತ ತಲೆ ಕೆಡಿಸ್ಕೋಬೇಕಿತ್ತು. ಯಾವ ಕೆಲಸಕ್ಕೆ ಕೈ ಹಾಕೋಕ್ಕೂ ಆಗ್ತಾ ಇಲ್ಲ, ಎಲ್ಲ ಹನುಮನ ಹರಕೆ ತೀರಿಸದೇ ಇರೋದೇ ಕಾರಣ. ನಾನಾದರೂ ಏನು ಮಾಡಲಿ, 1 ತಿಂಗಳಿಂದ ಸರಿಯಾಗಿ ಕೆಲಸನೂ ಸಿಗ್ತಾ ಇಲ್ಲ. ಮಳೆಗಾಲ ಶುರು ಆದರೆ ಇನ್ನೂ ಕಷ್ಟ. ನೀನೇ ಎಲ್ಲಾದರೂ ಸಾಲ ಕೇಳು. ಗಂಡನ ಬೇಜವಾಬ್ದಾರಿ ಮಾತುಗಳು ಮಹಾದೇವಿಗೆ ಹೊಸದೇನೂ ಅಲ್ಲ. ಹೊಟ್ಟೆ ಬಟ್ಟೆ ಕಟ್ಟಿಯಾದರೂ ಮಕ್ಕಳಿಗೆ ವಿದ್ಯೆ ಕಲಿಸಬೇಕು ಅಂತ 4 ಮನೆ ಕಸ ಮುಸುರೆ ಮಾಡಕ್ಕೆ ಶುರು ಮಾಡಿದವಳು ಅವಳು. ಗಂಡ ಮರಗೆಲಸ ಮಾಡಿ ಚೆನ್ನಾಗೆ ಸಂಪಾದಿಸಬಹುದು ಅಂತ ನಂಬಿಕೊಂಡಿದ್ಲು ಕೂಡ. ಅವನೇನೋ ಚಿನ್ನದಂತವನೇ, ಆದರೆ ಕಿವಿ ಮಾತ್ರ ಹಿತ್ತಾಳೆ. ಹೊಳ್ಳಿ ಬಿಟ್ಟು ಪೇಟೆ ಸೇರಿ ಸುಖ ಸುರ್ಕೋಬಹುದು ಅಂತ ನಂಬಿಕೊಂಡು ಬೆಂಗಳೂರಿಗೆ ಬಂದಿದ್ದೇ ಬಂತು. 10 ವರ್ಷದಲ್ಲಿ ಮೇಲಕ್ಕೂ ಏರಲಿಲ್ಲ, ಕೆಳಕ್ಕೂ ಇಳಿಲಿಲ್ಲ ಅನ್ನೋ ಹಾಗೆ ಕೋಳಿ ಗೂಡಿನಂಥ ಬಾಡಿಗೆ ಮನೆಯಲ್ಲಿ 2 ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಳೋಕ್ಕಾಗದೆ ಪರದಾಟದ ಬದುಕೇ ಆಗಿದೆ. ಮಹಾದೇವಿ 5ನೇ ಕ್ಲಾಸ್ ಓದಿ ಅಪ್ಪ ಅಮ್ಮನ ಜೊತೆ ಹೊಲದ ಕೆಲಸ ಮಾಡೋಕೆ ಶುರು ಮಾಡಿದ ಮೇಲೆ ವಿದ್ಯೆ ನೈವೇದ್ಯವೇ ಆಯಿತು. ಅಷ್ಟಿಷ್ಟು ಕೈ ಕೆಲಸ ಕಲಿತಿದ್ದ ರಾಮಣ್ಣ ತಂದೆ ಕಡೆ ದೂರದ ನೆಂಟ. ಹೊಲ ಮನೆ ಇದ್ದು 4 ಜನ ಗಂಡು ಮಕ್ಕಳಿದ್ದ ಮನೆಯಲ್ಲಿ ಅವನಿಗೆ ಹೇಳಿಕೊಳ್ಳುವಂತೆ ಅಕರಾಸ್ತೆಯೂ ಇಲ್ಲದೆ ಮರಗೆಲಸ ಕಲಿತು ಪೇಟೆ ಸೇರಿ ಸ್ವತಂತ್ರ ಬದುಕನ್ನು ಕಟ್ಟಿಕೊಳ್ಳುವ ತುಡಿತ ಅವನಿಗೆ ಬುದ್ಧಿ ಬಂದ ಮೇಲೆ ಮತ್ತಷ್ಟು ಬಲವಾಗಿತ್ತು. ಮಹಾದೇವಿಯನ್ನು ಮದುವೆ ಮಾಡಿಕೊಂಡು ಮನೆಗೆ ಕರೆತಂದ ಮೇಲೆ ಅವನೊಳಗೇ ಹೊಗೆಯಾಡುತ್ತಿದ್ದ ಆಕಾಂಕ್ಷೆಗೆ ಸನ್ನಿವೇಶಗಳು ಕಿದಿಯೊತ್ತಿ ಬೆಂಕಿಯಾಡುವಂತೆ ಮಾಡಿತ್ತು. ಮಹಾದೇವಿಗಾದರೂ 3 ಮನೆ ಹಳ್ಳಿಯ ಬದುಕಿನಲ್ಲಿ ಕಾಣದ ಯಾವುದೋ ಶ್ರೀಮಂತಿಕೆ ಪಟ್ಟಣದಲ್ಲಿ ಸಿಗಬಹುದೆಂಬ ದೂರದ ಆಸೆ. ಓದುವ ಆಸಕ್ತಿಗೆ ಮಣ್ಣು ಹಾಕಿದ ಹಳ್ಳಿಯ ಜನರ ನಡುವೆ ಬೆಳೆಯುವ ತನಗೆ ಹುಟ್ಟಲಿರುವ ಮಕ್ಕಳಿಗೆ ಅಲ್ಲಿ ಯಾವ ಭವಿಷ್ಯ ಸಿಗುವುದೆಂದು ನಂಬಿಯಾಳು. ರಾಮಣ್ಣನ ಆಸೆಗೆ ಉತ್ಸಾಹದಿಂದಲೇ ಕೈ ಜೋಡಿಸಿದಳು. ಗಂಡು ಮಗನನ್ನು ಹೆರದ ಹೆಂಡತಿಯ ಬಗ್ಗೆ ಅಸಮಾಧಾನ ತುಂಬಿಕೊಂಡ ರಾಮಣ್ಣನ ನೆರವಿಗೆ ಬಂದದ್ದು ನಾಡಿಶಾಸ್ತ್ರ ನೋಡುವನೊಬ್ಬ ಹೇಳಿದ ಭವಿಷ್ಯ. ಭೂತ ಭವಿಷ್ಯಗಳನ್ನು ಕಣ್ಣ ಮುಂದೆ ಚಲನಚಿತ್ರದಂತೆ ಬಿಡಿಸಬಲ್ಲ ಎಂದು ಹಬ್ಬಿದ ವದಂತಿಗಳ ಬೆನ್ನು ಹತ್ತಿ ಹೋದ ಅವನಿಗೆ ಪರಿಹಾರವೇನೂ ಸಿಕ್ಕಿತ್ತು. ಆದರೆ ಅದರ ಅನುಷ್ಠಾನ ಮಾತ್ರ ಅವನು ತಿಳಿದುಕೊಂಡಷ್ಟು ಸುಲಭವಾಗಿರಲಿಲ್ಲ. ನಿನಗೆ ಗಂಡು ಸಂತಾನದ ಭಾಗ್ಯ ಇದೆ, ಆದರೆ ಅದಕ್ಕೆ ಅಡ್ಡಿಯಾಗಿರುವುದು ಮಾತ್ರ ತೀರದ ಹರಕೆ. ಆ ಹನುಮ ನಿಮ್ಮ ಮನೆ ದೇವರು ಕೋಪಗೊಂಡಿದ್ದಾರೆ. ನಾಡಿಶಾಸ್ತ್ರ ಹೇಳುತ್ತಿದ್ದವನ ಮುಂದೆ ಮೈಯೆಲ್ಲ ಕಿವಿಯಾಗಿ ಕುಳಿತಿದ್ದ ರಾಮಣ್ಣನಿಗೆ ಹನುಮ ಯಾಕೆ ಕೋಪಗೊಂಡಿದ್ದಾನೆ ಎಂಬುದೇ ಬಗೆಹರಿಯಲಿಲ್ಲ. ಸ್ವಾಮಿ, ನನಗೆ ತಿಳಿದಂತೆ ನಾನು ಯಾವ ಅಪಚಾರವನ್ನು ಮಾಡಿಲ್ಲ ಎಂದು ಭಯಭಕ್ತಿಯಿಂದಲೇ ಹೇಳಿದ. ನೀನು ಮಾಡದಿದ್ರೂ ನಿನ್ನ ವಂಶದ ಹಿರಿಯರು ಮಾಡಿದ ಅಪಚಾರ ನಿನ್ನ ತಲೆ ಮೇಲೆ ಕೂತಿದೆ. ಹನುಮನ ಅವತಾರವಾದ ಮಂಗನ ಹತ್ಯಾದೋಷ ಇಲ್ಲಿ ಗೋಚರಿಸುತ್ತದೆ. ತಾಳೆಗರಿಗಳನ್ನು ತಿರುಗಿಸುತ್ತಾ ಅವನು ಹೇಳುತ್ತಿದ್ದರೆ ರಾಮಣ್ಣನಿಗೆ ಆಶ್ಚರ್ಯ ಕುತೂಹಲ ಎರಡೂ ಆಗಿತ್ತು.
ತನ್ನ ಪೂರ್ವಜರು ಮಂಗಗಳನ್ನು ಬೇಟೆಯಾಡುತ್ತಿದ್ದ ವಿಷಯ ರಾಮಣ್ಣನ ಅಪ್ಪ ಆಗಾಗ ಹೇಳುತ್ತಿದ್ದರು. ಆದರೆ ಕಾಲ ಬದಲಾದಂತೆ ಕಾಡು ಮೇಡು ಅಲೆಯುತ್ತಿದ್ದವರೆಲ್ಲ ಹೊಲಗಳಲ್ಲಿ ಉಳುಮೆ ಮಾಡಿ ರೈತರೆನಿಸಿಕೊಂಡು ನಾಗರಿಕರಾಗ ಹೊರಟದ್ದು ಕೂಡ ಹೊಸ ವಿಷಯವಾಗಿರಲಿಲ್ಲ. ನೂರಾರು ವರ್ಷಗಳ ಹಿಂದೆ ಮಂಗನನ್ನು ಕೊಂದ ಪಾಪ ನನಗೇಕೆ ಈಗ ಕಾಡಬೇಕು ಎಂದು ಯೋಚಿಸುವಷ್ಟು ಬುದ್ಧಿವಂತಿಕೆಯೂ ಅವನಿಗಿರಲಿಲ್ಲ. ಅಪ್ಪನಿಗೆ ನಾಲ್ಕು ಗಂಡು ಮಕ್ಕಳು ಹುಟ್ಟಿದ ಮೇಲೆ ತನಗೆ ಹುಟ್ಟದಿರಲು ಹನುಮದೇವರ ಶಾಪ ಏಕೆ ಕಾರಣವಾಗುತ್ತದೆ ಎಂದು ವಿಮರ್ಶಿಸುವಷ್ಟು ಸಾಮಾನ್ಯ ಜ್ಞಾನವೂ ಅವನಿಗಿರಲಿಲ್ಲ. ಭವಿಷ್ಯ ಭೂತಗಳನ್ನು ಹೇಳುವವರಿಗೆ ಪರಿಹಾರವನ್ನು ಹೇಳುವ ದಿವ್ಯ ಜ್ಞಾನವೂ ಇರುತ್ತದೆ ಎಂದು ನಂಬುವ ರಾಮಣ್ಣನಂಥವರು ಮಂಕುಬೂದಿ ಎರಚಿಸಿಕೊಂಡಂತೆ ಅವರ ಬಾಯಿಂದ ಬರುವ ದಿವ್ಯವಾಣಿಯನ್ನು ಪಾಲಿಸಲು ಪ್ರಾಣವನ್ನೇ ಪಣವಾಗಿಟ್ಟು ಪ್ರಯತ್ನಿಸುತ್ತಾರೆ. ಪರಿಹಾರದ ಸ್ವರೂಪ ಕೂಡ ಸಾಧ್ಯವೋ ಅಸಾಧ್ಯವೋ ಅನ್ನುವುದಕ್ಕಿಂತ ಅದನ್ನು ಕಾರ್ಯರೂಪಕ್ಕೆ ತೆರೆದಿದ್ದರೆ ಅನಾಹುತ ಶತಸಿದ್ಧ ಎನ್ನುವ ಭ್ರಮೆಯಲ್ಲಿ ಬೀಳುವ ರಾಮಣ್ಣನಂತಹ ಹುಂಬರು ಹೇಗೆ ಅಧೋಗತಿಗೆ ಇಳಿಯಬಲ್ಲರು ಎಂದು ಶಾಸ್ತ್ರ ಹೇಳುವವರಿಗೆ ಮಾತ್ರ ತಿಳಿಯದಿರುವುದೇ ದುರಂತ. ದೇವರ ಶಾಪದಿಂದಲೇ ತನಗೆ ಗಂಡು ಮಕ್ಕಳು ಆಗದಿರುವುದು ಎಂದು ಬಲವಾಗಿ ನಂಬಿದ ರಾಮಣ್ಣನಿಗೆ ಹಗಲು ರಾತ್ರಿ ಹನುಮನ ವಿಗ್ರಹ ಪ್ರತಿಷ್ಠಾಪನೆಯ ಕನಸು ಕಾಡತೊಡಗಿತು. ರಾಮಣ್ಣನಿಗೆ ನಿಗದಿಯಾದ ಆದಾಯವಿಲ್ಲ. ಕೈ ತುಂಬ ಕೆಲಸ ಸಿಕ್ಕಾಗ ಜೇಬು ತುಂಬುತ್ತಿತ್ತು ನಿಜ. ಆದರೆ ಪೇಟೆ ಜೀವನದಲ್ಲಿ ಎರಡು ಮಕ್ಕಳ ಸಂಸಾರ ಸರಿದೂಗಿಸುವುದು ಸುಲಭವಲ್ಲ. ಹನುಮನಿಗಾಗಿ ಒಂದು ಹುಂಡಿ ಬೇರೆ ಬಾಯ್ದೆರೆದು ಕೂತಿತ್ತಲ್ಲ. ಮಾದೇವಿ, ಶಂಕ್ರಿನು ಲಕ್ಷ್ಮಿನು ಈ ವರ್ಷ ಶಾಲೆಗೆ ಹೋಗದಿದ್ರೆ ನಷ್ಟ ಇಲ್ಲ. ಬೇಕಾದರೆ ಹಳ್ಳಿಗೆ ಕಳಿಸ್ಬಿಡೋಣ. ಯಾಕೇನು ಅಲ್ಲಿ ಸಗಣಿ ತಟ್ಟಿ ಬೆರಣಿ ಮಾಡೋಕ್ಕಾಯ್ನು? ನಾನು ನೀನು ಹೊಲ ಗದ್ದೆ ಅಂತ ದುಡಿದು ಕಳೆದು ಕಟ್ಟೆ ಹಾಕಿದ್ದು ಅಷ್ಟರಲ್ಲೇ ಇದೆ. ಪ್ಯಾಟೆ ಸೇರಿದ ಮೇಲೆ ನಮ್ಮ ಮಕ್ಕಳು ವಿದ್ಯಾವಂತರಾಗಿ ಅಂತ ಕಸ ಮೊಸರೆ ಮಾಡಿ ನಾನು ಹಣ ತರಕ್ಕಿಲ್ವಾ? ಈಗ ಸ್ಕೂಲ್ ಬಿಡಿಸುವಂತೆಯಲ್ಲ. ನೀನೇ ಯಾಕೆ ಆ ಹುಂಡಿ ಹಣ ಕೊಡಬಾರ್ದು? ಮಾದೇವಿಯ ಮಾತು ಕೇಳುತ್ತಲೇ ರಾಮಣ್ಣನ ಸಿಟ್ಟು ನೆತ್ತಿಗೇರಿತ್ತು. ಏನಂದೆ? ಕತ್ತೆ ದೇವ್ರ ಹಣ ಮುಟ್ಟಿ ನರ್ಕಕ್ಕೆ ಹೋಗುವಂತೀಯ? ಸಾಲಾಗಿ ಹಣ ಐಕಳನ್ನು ಹೆತ್ತು ನನ್ನ ತಂತಾನೆ ನಿಂತು ಹೋಗೋ ಮಾತು ಮಾತ್ರ ಚೆನ್ನಾಗಿ ಆಡ್ತೀಯ. ಆ ಹುಂಡಿ ಮೇಲೆ ಏನಾದರೂ ಏನು ಕಂಡು ಬಿತ್ತು ಅಂದರೆ ನಿನ್ನ ಚರ್ಮ ಸುಳಿದಾಕ್ಬಿಡ್ತೀನಿ. ಹುಷಾರ್! ರಾಮಣ್ಣನ ರೌದ್ರಾವತಾರ ನೋಡಿ ಮಲಗಿದ್ದ ನಾಲ್ಕು ವರ್ಷದ ಲಕ್ಷ್ಮಿ ಬೆಚ್ಚಿ ಎದ್ದು ಕೂತರೆ ಶಂಕರಿ ಅಮ್ಮನ ಸೆರಗಿನ ಹಿಂದೆ ಸರಿದು ಭಯದಿಂದ ಅಪ್ಪನನ್ನೇ ಮಿಕ್ಕಿ ಮಿಕ್ಕಿ ನೋಡತೊಡಗಿದಳು. ಅಯ್ಯ, ನಾನೇನು ಹುಂಡಿ ಒಡೆದು ಹಾಕು ಅಂತ ಹೇಳಿದ್ನ? ಹೊಟ್ಟೆ ಬಟ್ಟೆ ಕಟ್ಟಿ ಎಷ್ಟು ವರ್ಷ ಅಂತ ಲಕ್ಷಗಟ್ಟಲೆ ಹಣ ನಮ್ಮಂಥವ್ರು ಕೂಡಿ ಹಾಕೋಕ್ಕಾಯ್ತದೆ? ಯೋಚನೆ ಮಾಡಿದೀಯಾ? ದೇವಸ್ಥಾನ ಕಟ್ಟೋದು, ದೇವ್ರ ವಿಗ್ರಹ ಕೆತ್ತಿಸೋದು ಅಂದರೆ ಮಕ್ಕಳ ಆಟನ? ಅದೆಲ್ಲ ನಮ್ಮಂಥ ಕೂಲಿಯವ್ರು ಮಾಡೋಕ್ಕಾಯ್ತದ? ಸಾವುಕಾರ ಮಾಡೋ ಕೆಲಸನೆಲ್ಲ ಪೂಜಾರಪ್ಪನ ಮಾತು ಕೇಳಿಕೊಂಡು ನೀನು ಮಾಡಬೇಕು ಅಂತೀಯಲ್ಲ. ಓಹೋ, ನನಗೆ ಬುದ್ಧಿ ಹೇಳೋ ಹಂಗೆ ಆಗೋದೇನೆ? ನೀನು ಆ ಟೀಚರ್ ಅಮ್ಮನ ಮನೆ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದ ಮೇಲೆ ಹೊಸ ವರ್ಷ ಕಲ್ತ್ಕೋತಾ ಇದೀಯಾ? ಪುಕ್ಸಟ್ಟೆ ಬುದ್ಧಿ ಮಾತು ಹೇಳೋ ಬದಲು ಒಂದಿಷ್ಟು ಸಾಲ ಸಹಾಯ ಅಂತನಾದರೂ ಮಾಡ್ತಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹರಕೆ ತೀರಿಸದೆ ಇರೋದಂದ್ರೇನೆ ನಮಗೆ ಕಷ್ಟದ ಮೇಲೆ ಕಷ್ಟ ಬರ್ತಾ ಇರೋದು. ರಾಮಣ್ಣನ ಧ್ವನಿ ಮೆತ್ತಗಾಗುತ್ತಿರುವುದರ ಸುಳಿವು ಮಾದೇವಿಗೆ ಸಿಕ್ಕಿತು. ಒಂದು ಕೆಲಸ ಮಾಡ್ಬೋದು ನೋಡು, ಊರಾಗಿನ ಜಮೀನಲ್ಲಿ ನಿನ್ನ ಪಾಲು ಕೇಳಿ ತಗೊಂಡ್ಬಿಡು. ಕಾಳು ಕಡ್ಡಿ ಅಂತ ನಾವು ಒಂದಿನೂ ಇಷ್ಟು ವರ್ಷ ತಿಂದಿದ್ದೇ ಇಲ್ಲ. ಈಗಂತೂ ಲಕ್ಷಗಟ್ಟಲೆ ಬೆಲೆ ಸಿಗ್ತದಂತೆ. ಹನುಮನ್ ಗುಡಿನೂ ಕಟ್ಬೋದು, ಮಿಕ್ಕಿದ್ರೆ ಮಕ್ಕಳು ಮದುವೆನೂ ಆಯ್ತದೆ. ನಿನ್ನ ಮಾತು ಕಟ್ಕೊಂಡು ಹಳ್ಳಿಗೇನಾದರೂ ಹೋದರೆ ನಮ್ಮಪ್ಪ ಪೊರ್ಕೆ ತಗೊಂಡು ಹೊಡಿತಾನಷ್ಟೆ. ಪೇಟೆಗೆ ಹೋಗಿ ಸಂಪಾದಿಸ್ತೀನಿ ಅಂತ ಊರು ಬಿಟ್ಟು ಹೋಗಿ 10 ವರ್ಷ ಆಯಿತು, ಒಂದು ರೂಪಾಯಿ ಕೊಟ್ಟಿಲ್ಲ. ಈಗ ಬಂದ ಭಾಗ ಕೆಳಕ್ಕೆ ಅನ್ನಕ್ಕಿಲ್ವ ಅವನು? ಹಂಗಾದರೆ ಎಲ್ಲರೂ ನಿಧಿ ಸಿಗಬೇಕಷ್ಟೇಯ. ಆ ಹನುಮಪ್ಪನೇ ದಾರಿ ತೋರಿಸ್ತಾನೆ ಬಿಡು. ಗುಡಿ ಕಟ್ಟೋ ಗಂಟ ಗಂಡು ಮಗಿನ ಆಸೆ ಬಿಟ್ಟಂಗೆ. ನಿನ್ನೆ ಅದ್ಯಾರೋ ಇಬ್ರು ನೀನು ಹುಡ್ಕೊಂಡು ಬಂದಿದ್ರಲ್ಲ, ಅದೇನೋ ದೊಡ್ಡ ಬೆಟ್ಟ ಪೌರ್ಣಿಮೆ ಅಂತ ಮಾತಾಡ್ಕೊಂಡಂಗಿತ್ತಲ್ಲ, ಅಲ್ಲೇನು ಶಾಸ್ತ್ರ ಕೇಳಕ್ಕೆ ಹೋಗ್ಬೇಕು ಅಂತಿದೀಯಾ? ಮಾದೇವಿ ಜ್ಞಾಪಿಸಿಕೊಂಡು ರಾಮಣ್ಣನನ್ನು ನಿನ್ನೆ ಬಂದ ಅವನ ಸ್ನೇಹಿತರು ಆಡುತ್ತಿದ್ದ ಮಾತಿನ ವಿಷಯ ಎತ್ತಿದಳು. ಆ ವಿಷಯ ಎಲ್ಲ ನಿಂಗೆ ಯಾಕೆ ಬೇಕು? ಅಮಾಸೆ ಯಾವತ್ತು ಬರ್ತದೆ ಹೇಳು. ಈಗ ತಾನೇ ಪೌರ್ಣಿಮೆ ಆಯಿತು, ಇನ್ನು 10-12 ದಿನ ಬೇಕು. ಸರಿ, ಇವತ್ತು ಮನೆಯಾಗಿರ್ತೀನಿ ನಾನು. ನೀನು ಬೇಗ ಮನೆ ಕೆಲಸ ಮುಗಿಸು ಬಾ. ಮಕ್ಕಳು ಮನೇಲಿದ್ದಾರೆ, ಸ್ಕೂಲ್ಗೇನು ಹೋಗೋ ಹಂಗಿಲ್ವಲ್ಲ. ರಾಮಣ್ಣನ ಮಾತಿಗೆ ಶಂಕರಿಯ ಮುಖ ಸಪ್ಪಗಾದರೆ ಲಕ್ಷ್ಮಿಯ ಮುಖ ಹಿಗ್ಗಿನಿಂದ ಅರಳಿತ್ತು. ಅಮ್ಮ, ಸ್ಕೂಲ್ಗಾದರೂ ಹೋದರೆ ಮಧ್ಯಾಹ್ನ ಬಿಸಿ ಊಟನಾದರೂ ಕೊಡ್ತಾರೆ. ಶಂಕರಿಯ ಮಾತು ಕೇಳಿ
ಮಹಾದೇವಿ ಕರುಳು ಚುರುಕ್ಕೆದ್ದಿತು. ಮಕ್ಕಳು ಪಾಠದ ಜೊತೆ ಊಟದಾದರೂ ಹೊಟ್ಟೆ ತುಂಬ ತಿನ್ನಕ್ಕೆ ಶಾಲೆಗೆ ಹೋಗಲೇಬೇಕು ಅನ್ನೋ ಸತ್ಯ ಆ ಪುಟ್ಟ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಮನವರಿಕೆಯಾಗಿದೆ. ಅಯ್ಯೋ ದೇವರೇ, ಹನುಮ ನೀನು ದಾರಿ ತೋರಿಸಪ್ಪ ಎಂದು ಮನಸ್ಸಲ್ಲೇ ಕೈ ಮುಗಿದಳು. ಅರಿಶಿನದ ಬಟ್ಟೆ ಕಟ್ಟಿಕೊಂಡು ಗೂಡಲ್ಲಿ ಬೆಚ್ಚಗೆ ಕುಳಿತಿದ್ದ ಹನುಮನ ಅಸಹಾಯಕ ನೋಟ ಮಾತ್ರ ಬಿತ್ತು. ಮುಂದಿನ ವಾರವೆಲ್ಲ ರಾಮಣ್ಣ ಗಡಿಬಿಡಿಯಿಂದಲೇ ಓಡಾಡುತ್ತಿದ್ದ. ಯಾವುದೋ ದೊಡ್ಡ ಕೆಲಸವನ್ನೇ ಹಿಡಿದಿರಬೇಕು ಎಂದುಕೊಂಡಳು ಮಹಾದೇವಿ. ಅವನ ಮೊಬೈಲ್ ಅಂತೂ ಆಗಾಗ ಸದ್ದು ಮಾಡುತ್ತಲೇ ಇರುತ್ತಿತ್ತು. ನೋಡೇ ಮಹಾದೇವಿ, ಈ ವಾರ ನಾನು ಒಂದು ದೊಡ್ಡ ಕೆಲಸ ಹಿಡಿದಿದ್ದೀನಿ. ಹೊರಗೆ ಇರಬೇಕಾಯ್ತದೆ. ಮನೆಯಲ್ಲಿ ಲಕ್ಷ್ಮಿ ಒಬ್ಬಳೇ ಆಗ್ತಾಳೆ. ಶಂಕ್ರಿನ ನೀನು ಕೆಲಸದ ಮನೆಗಳಿಗೆ ಜೊತೆಯಲ್ಲಿ ಕರ್ಕೊಂಡೋಗು. ಇವಳನ್ನು ನಾನು ಹಳ್ಳಿ ಮನೆಯಲ್ಲಿ ಬಿಟ್ಟು ಬರ್ತೀನಿ. ಅವಂಗೂ ಹೇಳಿದ್ದೀನಿ, ಬರಲಿ ಬಿಡು. ಸೋಮ ಶಿವಣ್ಣನ ಮಕ್ಕಳ ಜೊತೆ ಆಡ್ಕೊಂಡಿರ್ತಾಳೆ ಅಂದರು. ಗಂಡನ ಮಾತಲ್ಲೂ ನಿಜ ಇದೆ ಅನಿಸಿತ್ತು ಮಹಾದೇವಿಗೆ. ಚಿಕ್ಕವಳು ಸ್ವಲ್ಪ ಪಿರಿಪಿರಿ ಮಾಡ್ತಾಳೆ. ಅವಳನ್ನು ಕೆಲಸದ ಮನೆ ಕರ್ಕೊಂಡು ಹೋದರೆ ಮನೆಯವರಿಗೂ ಅಷ್ಟು ಇಷ್ಟ ಆಗಾಕಿಲ್ಲ. ಶಂಕ್ರಿ ದೊಡ್ಡವಳೆ, ಸಣ್ಣ ಪುಟ್ಟ ಪಾತ್ರೆನೂ ತೊಳೆದುಕೊಡ್ತಾಳೆ ಅಂತ ಗಂಡನ ಮಾತಿಗೆ ಹೂಗುಟ್ಟಿದ್ದಳು. ಹಳ್ಳಿ ಮನೆಗೆ ಹೋಗ್ತೀನಿ ಅಂತ ಲಕ್ಷ್ಮಿಗೂ ಸಂಭ್ರಮ. ಇದ್ದ ಒಂದೆರಡು ಜೊತೆ ಒಳ್ಳೆ ಬಟ್ಟೆಗಳನ್ನು, ಅದು ಶಂಕರಿಗೆ ಚಿಕ್ಕದಾಗಿ ಬಂದದ್ದು, ಹಳ್ಳಿಯಲ್ಲಿ ಹಾಕ್ಕೊಂಡು ಓಡಾಡುವ ಕನಸು ಅವಳಿಗೆ. ಶಂಕರಿಗೂ ಆಸೆ, ಆದರೆ ಅಮ್ಮ ಒಬ್ಬಳೇ ಆಗ್ತಾಳೆ, ಹೋಗಬೇಡ ಅಂತ ಅಪ್ಪ ಹೇಳೇ ಬಿಟ್ಟನಲ್ಲ. ತಂಗಿಗೆ ತಾಟ ಹೇಳಿ ಮೆಲ್ಲಗೆ ಕಣ್ಣೋರಿಸಿಕೊಂಡಳು. ಆ ರಾತ್ರಿ ಅದ್ಯಾಕೋ ಲಕ್ಷ್ಮಿ ಲಕ್ಷ್ಮಿ ಅಂತ ಕನವರಿಸ್ತಿದ್ದ ಮಗಳನ್ನು ತಬ್ಬಿಕೊಂಡ ಮಹಾದೇವಿಗೆ ಪಾಪ ತಂಗಿನ ಬಿಟ್ಟು ಇರೋಕ್ಕಾಗಲ್ಲ ಅವಳಿಗೆ, ಅವಳನ್ನು ಜೊತೆಗೆ ಕಳಿಸ್ಬೋದಿತ್ತು ಅಂತ ಅನಿಸಿತ್ತು. ತನ್ನ ಸರಿಗೆ ಹಿಡಿದೇ ಮಲಗುತ್ತಿದ್ದ ಪುಟ್ಟ ಲಕ್ಷ್ಮಿ ಪಕ್ಕದಲ್ಲಿ ಇಲ್ಲದ್ದು ಅವಳಿಗೂ ಕಸಿ ಬಿಸಿಯಾಗಿ ನಿದ್ದೆಯೇ ಬರಲಿಲ್ಲ. ರಾಮಣ್ಣ ಕೆಲಸದ ಮೇಲೆ ಹೊರಗೆ ಹೋದವನು 4 ದಿನವಾದರೂ ಬರೆದಿದ್ದಾಗ ಮಹಾದೇವಿಗೂ ಚಿಂತೆಯಾಗ್ತಿತ್ತು. ಪಾಪ ಹಗಲು ರಾತ್ರಿ ಅವನು ಕಷ್ಟಪಟ್ಟು ದುಡಿತಾನೆ. ಕುಡಿಯೋದು ಸೇದೋದು ಒಂದು ಕಟ್ಟುಚಟ ಇಲ್ಲ. ಎಷ್ಟು ಸಂಪಾದಿಸಿದರೂ ಹರಕೆ ತೀರಿಸದೆ ಅವನಿಗೆ ನೆಮ್ಮದಿ ಇಲ್ಲ. ಹರಕೆ ತೀರೋ ತನಕ ಗಂಡು ಮಗು ಹುಟ್ಟೋಲ್ಲ ಅಂತ ಶಾಸ್ತ್ರ ಹೇಳಿದ ಮೇಲೆ ಹೆಂಡತಿ ಹತ್ರ ಮಲಗೋಕೆ ಅವನಿಗೆ ಭಯ. ಮತ್ತೆ ಇನ್ನೊಂದು ಹೆಣ್ಣೆ ಹುಟ್ಟಿದ್ರೆ ಅಂತ. ಹನುಮಂತನಂತೆ ಬ್ರಹ್ಮಚರ್ಯ ಪಾಲಿಸಲು ಪರದಾಡ್ತವನೆ ಅಂತ ಕನಿಕರ. ಆ ಟೀಚರಮ್ಮ ಹೇಳೋ ಹಾಗೆ ಅದೆಲ್ಲ ಮೂಢನಂಬಿಕೆಯಂತೆ. ದೇವಸ್ಥಾನ ಕಟ್ಟೋಕ್ಕೆ ದುಡ್ಡಿರೋದು ಬೇಕಾದಷ್ಟು ಜನ ಅವರಂತೆ. ಹೊಟ್ಟೆ ಬಟ್ಟೆ ಕಟ್ಟಿ ಸಾಲ ಸೋಲ ಮಾಡಿ ನಮ್ಮಂಥವರು ಸಂಸಾರ ಕೆಡಿಸ್ಕೊಳ್ಬಾರ್ದು ಅಂತ ಎಷ್ಟೊತ್ತು ಬುದ್ಧಿ ಹೇಳಿದ್ರಲ್ಲ, ಆದರೆ ಅದನ್ನೆಲ್ಲ ಗಂಡ ನಂಬೋದಿಲ್ಲ ಅಂತ ಅವ್ರಿಗೇನು ಗೊತ್ತು. ಅಮಾವಾಸ್ಯೆ ಕಳೆದು 2 ದಿನಾನೂ ಆಯಿತು. ಆವತ್ತು ಬೆಳಿಗ್ಗೆನೆ ಪೊಲೀಸ್ನವರು ಮನೆ ಬಾಗಿಲಲ್ಲಿ ನಿಂತಿದ್ರು. ರಾಮಣ್ಣನ ಮನೆ ಇದೇನಾ ಅಂತ ಪಕ್ಕದ ಮನೆಯವರನ್ನು ಕೇಳ್ತಾ ಇದ್ದದನ್ನು ಕೇಳಿಸಿಕೊಂಡ ಮಹಾದೇವಿಗೆ ಅವರನ್ನು ನೋಡಿ ಎದೆ ನಡುಗಿತು. ಮುಂದಿನದೆಲ್ಲ ಕನಸಿನಲ್ಲಿ ನಡೆದಂತೆ ಆಗಿತ್ತು. ಸ್ಟೇಷನ್ನಲ್ಲಿ ಕಂಬಿಗಳ ಹಿಂದೆ ಇದ್ದ 4 ರಾಮಣ್ಣನನ್ನು ನೋಡಿದೊಡನೆ ಮಹಾದೇವಿಗೆ ತಟ್ಟನೆ ಜ್ಞಾಪಕಕ್ಕೆ ಬಂದದ್ದು ಚಿಕ್ಕ ಮಗಳು ಲಕ್ಷ್ಮಿ. ಲಕ್ಷ್ಮಿಯಲ್ಲಿ ನಮ್ಮ ಲಕ್ಷ್ಮಿನ ಏನು ಮಾಡಿದೆ ಅಂತ ಕಂಬಿ ಹಿಡಿದು ಒಳಗಿದ್ದ ಗಂಡನನ್ನು ಗಟ್ಟಿಸಿ ಕೇಳುತ್ತಲೇ ಇದ್ಲು. ಅವನು ತಲೆ ತಗ್ಗಿಸಿ ಕಣ್ಣೀರು ಹಾಕುತ್ತಿದ್ದನೇ ಹೊರತು ಮಾತೇ ಬಾರದೆ ಮೌನದ ಮೊರೆ ಹೋಗಿದ್ದ. ನೋಡಮ್ಮ, ಈ ನಿನ್ನ ಗಂಡ ನಿಧಿಯ ಆಸೆಗೆ ಮಗಳನ್ನೇ ಬಲಿ ಹಾಕವನೆ. ಇಲ್ಲಿರೋರೆಲ್ಲ ಅದೇ ಗ್ಯಾಂಗ್ನವರು. ಅಂದರೆ ನಿನ್ನ ಹನುಮನ ಗುಡಿಗೆ ಸ್ವಂತ ಮಗಿನ ಬಲಿ ಕೊಟ್ಟರೆ ನಿಧಿಲಿ ಪಾಲು ತಕ್ಕೋಬೇಕು ಅಂತ ಈ ಪೂಜಾರಿ ಜೊತೆ ಸೇರಿಕೊಂಡ್ಯಾ? ಅಯ್ಯೋ, ನನ್ನ ಲಕ್ಷ್ಮೀನ ಎಲ್ಲಿ ಸಾಯಿಸಿಬಿಟ್ಟೆ ಹೇಳು. ಮಹಾದೇವಿ ಎದೆ ಬಡಿದುಕೊಂಡು ನೆಲದಲ್ಲಿ ಹೊರಳಾಡಿದಳು. ಥಟ್ಟನೆ ಅವಳಿಗೆ ಶಂಕರಿ ನೆನಪಾಯಿತು. ಶಂಕ್ರಿ ಶಂಕ್ರಿ ನನ್ನ ಕಂದ ಎಂದು ಕೂಗುತ್ತಾ ಮೇಲೆದ್ದು ತನಗಾಗಿ ಉಳಿದಿದ್ದ ಜೀವಂತ ನಿಧಿಯನ್ನು ಹುಡುಕತೊಡಗಿದಳು. ಅಪ್ಪನನ್ನು ಪೊಲೀಸರು ಕೂಡಿ ಹಾಕಿರುವುದು, ಅಮ್ಮ ಲಕ್ಷ್ಮೀ ನೆನೆಸಿ ರೋಚಿಸುವುದು ಕಂಡು ಗಾಬರಿಯಾದ ಪುಟ್ಟ ಹುಡುಗಿ ಶಂಕರಿಗೆ ಎಲ್ಲವೂ ಅಯೋಮಯವಾಗಿ ಗಲಿಬಿಲಿಯಾಗಿ ರಸ್ತೆಗೋಡಿದ್ದಳು. ಅದೇ ಸಮಯದಲ್ಲಿ ಧಾವಿಸಿ ಬರುತ್ತಿದ್ದ ಲಾರಿಯಡಿ ಸಿಕ್ಕಿಬಿದ್ದಳು. ರಕ್ತದ ಮಡುವಿನಲ್ಲಿ ಅರೆಪ್ರಜ್ಞಾವಸ್ಥೆಯಲ್ಲಿದ್ದ ಶಂಕರಿಯ ಸುತ್ತ ಜನರ ಗುಂಪೇ ತುಂಬಿಕೊಂಡಿತ್ತು. ಮಗಳನ್ನು ಹುಡುಕುತ್ತಾ ಬೀದಿಗೆ ಬಂದ ಮಹಾದೇವಿಗೆ ವಿಧಿಗೆ ಅಷ್ಟೊಂದು ಕ್ರೂರವಾಗಿರಬಹುದು ಅನಿಸಿರಲೇ ಇಲ್ಲ. ಶಂಕರಿಗೇನಾದರೂ ಆದರೆ ಅವಳು ಓಡುತ್ತಾ ಗುಂಪಿನ ಬಳಿ ಬಂದಳು. ಲಾರಿಯ ಚಕ್ರದಲ್ಲಿ ಸಿಕ್ಕಿದ ಶಂಕರಿಯ ಕಾಲುಗಳು ಅವಳ ಕಣ್ಣಿಗೆ ಮೊದಲು ಬಿತ್ತು. ಶಂಕರಿ ಎಂದು ಚೀರಿದ್ದೊಂದೇ ಅವಳಿಗೆ ಗೊತ್ತು. ಅವಳು ಕಂಡು ಬಿಟ್ಟಾಗ ಆಸ್ಪತ್ರೆಯಲ್ಲಿದ್ದಳು. ಹೆತ್ತೊಡಲಿನ ಉರಿ ಅವಳನ್ನು ಜೀವಂತ ದಹಿಸಿತ್ತು. ಮಗು ಪ್ರಾಣಕ್ಕೇನೂ ಅಪಾಯವಿಲ್ಲ, ಆದರೆ ಕಾಲಿನ ಮೂಳೆ ಮುರಿದಿದೆ. ಸದ್ಯಕ್ಕೆ ಎಕ್ಸ್ರೇ ತೆಗೆದು ನೋಡಿದ್ದಾರೆ ದೊಡ್ಡ ಡಾಕ್ಟರು. ಆಪರೇಷನ್ ಮಾಡಬೇಕಾಗಬಹುದು. ನರ್ಸ್ ಮಾತು ಮುಗಿಯುವ ಮುನ್ನವೇ ನಾನು ಅವಳನ್ನು ನೋಡ್ಬೋದಾ ಎಂದು ಮಂಚ ಬಿಟ್ಟು ಕೆಳಗಿಳಿದಳು. ಮೊದಲು ದೊಡ್ಡ ಡಾಕ್ಟರ್ ನೋಡಿ ಮಾತಾಡಿ ಅಂದು ಅಲ್ಲಿಂದ ಹೊರಟು ನರ್ಸಮ್ಮನನ್ನೇ ಹಿಂಬಾಲಿಸಿದಳು. ನೋಡಮ್ಮ, ಆಪರೇಷನ್ ನಾಳೆ ಮಾಡಿಬಿಡೋಣ, ಅಷ್ಟರಲ್ಲಿ ಹೊಂದ್ಸ್ಕೊಳ್ಳಿ. ದುಡ್ಡು ಎಷ್ಟಾಗ್ಬೋದು ಡಾಕ್ಟರ್?
ಸದ್ಯಕ್ಕೆ 50,000 ಡೆಪಾಸಿಟ್ ಇಡಬೇಕಾಗುತ್ತೆ. ಎಲ್ಲ ಮುಗಿದ ಮೇಲೆ ಕೊನೆ ಬಿಲ್ 1 ಲಕ್ಷದಷ್ಟಾಗಬಹುದು. ಮಹಾದೇವಿ ಕಿವಿಯಲ್ಲಿ ಡೆಪಾಸಿಟ್ 50,000 ಎರಡೇ ಪದಗಳು ಗುಂಗುಟ್ಟು ತೊಡಗಿದವು. ಆ ಕ್ಷಣದಿಂದ ಅಯ್ಯೋ ದೇವರೇ ಇದೇನಾಯ್ತು, ಆ ಹನುಮನಿಗೆ ಕಣ್ಣಿಲ್ವೇ, ಹೃದಯವೇ ಇಲ್ವೇ, ಗಂಡು ಮಗ ಬೇಕು ಅನ್ನೋ ಆಸೆಗೆ ಹನುಮ ಕಾರಣವಾದ್ರೆ ಅವನ ಗುಡಿ ಕಟ್ಟಲು ನನ್ನ ಮಕ್ಕಳ ರಕ್ತದ ಅಭಿಷೇಕವೇ ಬೇಕು? ಹನುಮನ ಗುಡಿ ಕಟ್ಟಲು ಲಕ್ಷಗಟ್ಟಲೆ ಹಣ ಸಂಪಾದಿಸಲಾಗದೆ ತಪ್ಪು ದಾರಿ ತುಳಿದ ರಾಮಣ್ಣ ಈಗ ಕಂಬಿ ಎಣಿಸುತ್ತಿದ್ದರೆ ಮಗಳ ಕಾಲಿಗೆ ಲಕ್ಷಗಟ್ಟಲೆ ಹಣ ಸಂಪಾದನೆಗೆ ಮಹಾದೇವಿ ಯಾರ ಪ್ರಾಣ ತೆಗೆಯಲು ಸಾಧ್ಯ? ಮಹಾದೇವಿ ಮನೆಗೆ ಧಾವಿಸಿದವಳೆ ತಲೆ ಹಿಡಿದು ಕೂತಳು. ಅವಳ ಕಣ್ಣೀರೆಲ್ಲ ಬತ್ತಿ ಹೋಗಿತ್ತು. ಎರಡು ಕಣ್ಣುಗಳಂತಿದ್ದ ಎರಡು ಪುಟ್ಟ ಮಕ್ಕಳ ಜೀವ ತೆಗೆಯಲು ಈ ಹನುಮನೇ ಕಾರಣನಾದರೆ ಆ ಹನುಮನೇ ಇರಬಾರದು ಈ ಮನೆಯಲ್ಲಿ ಎಂದು ರೋಷದಿಂದ ಮೇಲೆದಳು. ಗೂಡಿನಲ್ಲಿದ್ದ ಅರಿಶಿನ ಬಟ್ಟಿಸುತ್ತಿದ್ದ ಹುಂಡಿ ನಗುತ್ತಿರುವಂತೆ ಭಾಸವಾಯಿತು. ಅವಳ ಮಾತೃ ಹೃದಯದ ಮಡುಗುಟ್ಟಿದ್ದ ದುಃಖದ ಪ್ರವಾಹದಲ್ಲಿ ಹುಂಡಿ ಕೆಳಗೆ ಬಿದ್ದು ಚೂರಾಯಿತು. ಅದರೊಳಗೆ ಇದ್ದ ನೋಟುಗಳು ನಾಣ್ಯಗಳು ಬಾಯ್ದೆರೆದು ನನ್ನ ನೆತ್ತಿಕೋ ಹರಕೆ ತೀರಿತು, ನನ್ನ ನೆತ್ತಿಕೋ ಹರಕೆ ತೀರಿತು ಎಂದು ಕೂಗುತ್ತಿರುವಂತೆ ಕೇಳಿಸಿತು. 50,000 ತನ್ನಿ, ಆಪರೇಷನ್ಗೆ ಡೆಪಾಸಿಟ್ ಮಾಡಬೇಕು ಎಂದ ಡಾಕ್ಟರ್ ಮಾತು ಪದೇ ಪದೇ ಕೇಳಿಸಿತು. ಒಂದು ಕೈಚೀಲ ತಂದವಳೆ ಮಹಾದೇವಿ ಎಲ್ಲ ಹಣ ಅದರೊಳಗೆ ತುಂಬಿದಳು. ಅದನ್ನು ಎಣಿಸುವಷ್ಟು ವ್ಯವಧಾನವೂ ಇಲ್ಲದೆ ಆಟೋ ಹತ್ತಿ ಆಸ್ಪತ್ರೆಯಲ್ಲಿಗೆ ಧಾವಿಸಿದಳು. ಹುಂಡಿಯೊಳಗೆ ಅಡಗಿದ್ದ ಹನುಮ ಮಾತ್ರ ಹೊಸ ಹುಂಡಿಯನ್ನು ಹುಡುಕಿಕೊಂಡು ಹೊರಟಿದ್ದ. ನಮಸ್ಕಾರ. ಕಥೆಯ ಬಗ್ಗೆ ಅಭಿಪ್ರಾಯವನ್ನು ನೀವು ದಯವಿಟ್ಟು ಯೂಟ್ಯೂಬ್ನಲ್ಲಿ ದಾಖಲಿಸಬೇಕಾಗಿ ವಿನಂತಿ.